ಸರ್ ಇಂಡಿಯನ್ ಲೋಕಸಭಾ ಚುನಾವಣೆ ಬರ್ತಿದೆ ನಿಮ್ಮ ಪ್ರಕಾರ ಮುಂದಿನ ಪ್ರಧಾನಮಂತ್ರಿ ಯಾರಾಗಬೇಕು ಯಾರು ಮುಂದಿನ ಪ್ರಧಾನಮಂತ್ರಿ ಅಂದ್ರೆ ನನ್ನ ಪ್ರಕಾರ ಮೋದಿ ಇರ್ತಾರೆ ಸರ್ ಯಾಕೆ ಸರ್ ಮೋದಿ ಅವರೇ ಮತ್ತೆ ಒಂದಸಲ ಸರ್ ಮುಂಚೆ ನೋಡಿ ಮೋದಿ ಇರುವಾಗ ಸ್ವಲ್ಪ ಎಲ್ಲ ಕಡಿಮೆ ಇತ್ತು ನಮ್ಮ ಕರ್ನಾಟಕದಲ್ಲಿ ಇವಾಗ ಕಾಂಗ್ರೆಸ್ ಬಂದು ಏನು ಸರ್ ಎಲ್ಲ ರೇಟ್ ಅದೇ ಆಗಿದೆ ಗ್ಯಾಸ್ ರೇಟ್ ನೋಡಿದ್ರೆ 65 ರೂಪಾಯಿ ಆಗಿದೆ ಮೋದಿ ಬಿಜೆಪಿ ಇರುವಾಗ ಸ್ವಲ್ಪ ಪರವಾಗಿಲ್ಲ 55 ರೂಪಾಯಿ ಆಮೇಲೆ ಪ್ರತಿಯೊಂದಕ್ಕೂ ಕಷ್ಟನೇ ಸರ್ ರೇಟ್ ಜಾಸ್ತಿ ಗಾಡಿ ಇಂಜಿನ್ ಆಯಿಲ್ ರೇಟ್ ಜಾಸ್ತಿ ತರಕಾರಿ ರೇಟ್ ಜಾಸ್ತಿ ಹಾಲ್ ರೇಟ್ ಜಾಸ್ತಿ ನಾವೇನು ಮಾಡೋ ಸರ್ ನಮ್ಮ ತರ ಬಡಪಾಯಿಗಳು ಗವರ್ನಮೆಂಟ್ ಬಸ್ ಫ್ರೀ ಅಂತ ಬಿಡ್ತಾರೆ ಬಟ್ ಎಲ್ಲ ರೇಟ್ ಗಳು ಜಾಸ್ತಿ ಮಾಡಿ ಏನು ಮಾಡ್ತಾರೆ ಬಿಜೆಪಿ ಸರ್ಕಾರ ಬಂದ್ರೆ ಬಿಜೆಪಿ ಅವರು ಜಾಸ್ತಿ ಮಾಡ್ತಾರೆ ಅಂತ ಹೇಳ್ತಾರಲ್ಲ ರೇಟ್ ಗಳನ್ನ ಸರ್ ಕರೆಕ್ಟ್ ಬಟ್ ಅವರು ಬಂದ್ರೆ ಒಂದೊಂದು ಚಾನ್ಸ್ ಕೊಡೋಣ ಇನ್ ಕೇಸ್ ಬಂದ್ರೆ ಏನಾದ್ರು ಒಳ್ಳೇದು ಮಾಡಿದ್ರೆ ಅವ್ರಿಗೆ ಮಾಡಲ್ಲ ಇಲ್ಲಾಂದ್ರೆ ತಿರುಗಾ ಕಾಂಗ್ರೆಸ್ಗೆ ಹಾಕೋದು ಸರ್ ಒಟ್ಟಿನಲ್ಲಿ ಯಾರು ಬಂದ್ರೆ ಸರ್ ನಮ್ಮ ದೇಶಕ್ಕೆ ಒಳ್ಳೇದು ಮಾಡಿದ್ರೆ ಸರಿ ಅಂದ್ರೆ ಇನ್ನೊಂದು ಅವಕಾಶ ಮೋದಿ ಅವರಿಗೆ ಕೊಡೋಣ ಅಂತೀರಾ ಕೊಡ್ಬೋದು ಸರ್ ಯಾಕಂದ್ರೆ ಪರವಾಗಿಲ್ಲ ಎಲ್ಲ ಮಾಡ್ತಾರೆ ಸೊ ಅವರೆಲ್ಲ ಪ್ರೋತ್ಸಾಹ ಎಲ್ಲ ನೀಡ್ತಾರೆ ಸರ್ ಅವರು ಇಲ್ಲಿ ಸೆಂಟ್ರಲ್ ಇದ್ದವರು ಏನೇನೋ ಕಳ್ತನ ಮಾಡೋದು ಹಣ ಹೊಡೆಯೋದು ಲೂಟಿ ಮಾಡೋದು ಮಾಡಿದ್ರೆ ಅವರಿಂದ ಏನು ಮಾಡೋಕ್ಕಾಗುತ್ತೆ ಹೇಳಿ ಇಲ್ಲಿರೋರು ಸರಿಯಾಗಿರ್ಬೇಕಲ್ವಾ ಅಲ್ವಾ ಸರ್ ಅವ್ರು ಅಲ್ಲಿಂದ ಕಲ್ತಾರೆ ಕರ್ನಾಟಕ ಹೋಗಿ ಜನ ಅಂದ್ರೆ ಅವಾಗ ಸೇರೋದಿಲ್ಲ ಅಲ್ವಾ ಕಾಸೆಲ್ಲ ಅರ್ಧದಲ್ಲಿ ಇವರೇ ತಿನ್ಬಿಡ್ತಾರೆ ಪೊಲಿಟಿಕಲ್ ತುಂಬ ಅಲ್ವಾ ಸರ್ ನಿಮ್ಗೆ ಗೊತ್ತಿದೆ ಮೋದಿ ಅವ್ರು ಬಂದ್ಮೇಲೆ ಮೋದಿ ಅವ್ರು ಬಂದು 10 ವರ್ಷ ಆಗಿದೆ ಅವ್ರು ಬಂದ್ಮೇಲೆ ಡೆವಲಪ್ ಆಗಿದೆ ಇಂಡಿಯಾ ಬದಲಾವಣೆ ಆಗಿದೆ ಸರ್ ಎಲ್ಲ ಡೆವಲಪ್ಮೆಂಟ್ ಆಗಿದೆ ಅಲ್ವಾ ಡೆವಲಪ್ಮೆಂಟ್ ಆಗಿದೆ ಅಲ್ವಾ ಸರ್ ಯಾಕೆ ಆಗಲಿಲ್ಲ ಆಗಿದೆ ಸರ್ ನಾವು ಆಟೋ ಡ್ರೈವರ್ ಡೆವಲಪ್ಮೆಂಟ್ ಆಗಿದ್ದೀವಲ್ವಾ ಒಳ್ಳೆ ಇಂಗ್ಲೀಷ್ ನಾಲೇಜು ಚೆನ್ನಾಗಿ ಹಿಂದಿ ಓದೋದು ಮಾತಾಡೋದು ಎಲ್ಲದರಲ್ಲಿ ಚೆನ್ನಾಗಿರ್ತೀವಲ್ವ ಸರ್ ಡೆವಲಪ್ಮೆಂಟ್ ಆಗಿದೆ ಏನಂದ್ರೆ ಒಂದೊಂದು ಸ್ವಲ್ಪ ಎಲ್ಲ ಕಡಿಮೆ ಮಾಡ್ಬೇಕು ಸರ್ ಪ್ರತಿಯೊಂದೇ ರೇಟ್ ಜಾಸ್ತಿ ಸರಿ ಕರ್ನಾಟಕದಲ್ಲಿ ಫ್ರೀ ಗ್ಯಾರಂಟಿಗಳು ಮೊರೆ ಹೋಗಿ ಕಾಂಗ್ರೆಸ್ನ ಅಧಿಕಾರಕ್ಕೆ ತಂದ್ರು ಜನ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲೂ ಅದೇ ರೀತಿ ಆಗುತ್ತಾ ಸೆಂಟ್ರಲಲ್ಲೂ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ಬಿಡುತ್ತಾ ಅಂತ ಅದು ನೋಡ್ಬೇಕು ಸರ್ ಜನರ ಕೈಯಲ್ಲಿದೆ ಜನರು ಏನು ಇದು ಮಾಡ್ತಾರೆ ಅದು ಅದೇ ಮೋದಿ ಬಂದರೆ ಒಳ್ಳೆಯದು